ಜೈಲು ಹಕ್ಕಿ ದರ್ಶನ್ ನೋಡೋಕೆ ಬಂದಿದ್ದಾರೆ ಹಳೆ ಫ್ರೆಂಡ್ಸ್, ಕೊಲೆ ಆರೋಪಿ ದರ್ಶನ್ ಕಾಣೋಕೆ ರಕ್ಷಿತ ಹಾಗೆ ಪ್ರೇಮ ಬಂದಿದ್ರು. ದರ್ಶನ್ ಅವರನ್ನ ಭೇಟಿಯಾಗಿ ಕೂಡ ಅವರು ತೆರಳಿದ್ದಾರೆ. ನೋಡಿ, ಬಹುಕಾಲದ ಸ್ನೇಹಿತೆ ನಟಿ ರಕ್ಷಿತಾ ಹಾಗೆ ನಿರ್ದೇಶಕ ಪ್ರೇಮ್, ಜೋಗಿ ಪ್ರೇಮ್ ಇಬ್ಬರು ಕೂಡ ಬಂದಿದ್ರು. ಬಂದು ಅಲ್ಲಿ ಜೈಲಾಧಿಕಾರಿಗಳ ಅನುಮತಿನ ತೆಗೆದುಕೊಂಡು ಕೆಲ ಕಾಲ ಭೇಟಿ ಮಾಡಿ ಆಮೇಲೆ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ. ವಾರದಲ್ಲಿ 3 ಜನರಿಗೆ ಮಾತ್ರ ಅವಕಾಶ ಇರುತ್ತೆ ಭೇಟಿ ಮಾಡಲಿಕ್ಕೆ. ಈ ಹಿಂದೆ ವಿಜಯಲಕ್ಷ್ಮಿ ಹಾಗೆ ಅವ್ರ ಪುತ್ರ ದರ್ಶನ್ ಮಗ ವಿನೀಶ್ ಭೇಟಿ ಮಾಡಿ ಹೋಗಿದ್ರು. ಅದಾದಮೇಲೆ ವಿನೋದ್ ಪ್ರಭಾಕರ್ ಕೂಡ ಹೋಗಿದ್ರು. ಈಗ ರಕ್ಷಿತಾ ಹಾಗೆ ಪ್ರೇಮ್ ಇಬ್ಬರು ಕೂಡ ಹೋಗಿ ದರ್ಶನ್ ಅವ್ರನ್ನ ಮಾತಾಡ್ಸ್ಕೊಂಡು ಬಂದಿದ್ದಾರೆ. ನಮ್ಗೆ ಗೊತ್ತೇ ಇದೆ, ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪ್ರೇಮ್ ಮೇಲೆ ಒಂದು ಪದ ಬಳಸಿದ್ರು, ಹಾಗಾಗಿ ನೊಂದುಕೊಂಡಿದ್ರು ಗಂಡ ಹೆಂಡತಿ ಕೂಡ. ಅಂತರ ಕಾಯ್ದುಕೊಂಡಿದ್ರು. ಅದಾದಮೇಲೆ ಕ್ರಾಂತಿ ಸಕ್ಸಸ್ ಪಾರ್ಟಿಯಲ್ಲಿ ಮತ್ತೆ ಎಲ್ಲ ಮರೆತು ಮುನಿಸ್ ಮರೆತು ಒಂದಾಗಿದ್ದರು. ಮೊನ್ನೆ ದರ್ಶನ್ ಜೈಲು ಪಾಲಾದಾಗ ರಕ್ಷಿತಾ ಅವರು ಭಾವನಾತ್ಮಕವಾದಂಥ ಒಂದು ಪೋಸ್ಟ್ ಕೂಡ ಹಾಕಿದರು. ಯಾಕೆಂದರೆ ಆರಂಭದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ತೆರೆ ಮೇಲೆ ಸೂಪರ್ ಹಿಟ್ ಆಗಿದ್ದಂಥ ಒಂದು ಜೋಡಿ ಅದು. ಅದಾದಮೇಲೆ ಕರಿಯ ಪ್ರೇಮ ನಿರ್ದೇಶನ, ಹಾಗಾಗಿಯೇ ಈಗ ಅವ್ರನ್ನ ಭೇಟಿ ಮಾಡಲಿಕ್ಕೆ ಅಂತ ಇಲ್ಲಿ ಬಂದಿದ್ದರು. ಅವಕಾಶ ಸಿಕ್ತು. ಅದಾದಮೇಲೆ ರಕ್ಷಿತಾ ಅವರು ಮಾತನಾಡಿದರು. ದರ್ಶನ್ ಅವರು ಭೇಟಿ ಆದಮೇಲೆ ಬೇಸರ ತರಿಸಿದೆ ಒಂದು ವಿಚಾರ. ಅದಾದಮೇಲೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಕಾನೂನಾತ್ಮಕವಾಗಿ ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು ಅಂತ ಹೇಳಿ ಪ್ರೇಮ್ ಕೂಡ ಮಾತಾಡಿದರು. ಜೊತೆಗೆ ರಕ್ಷಿತಾ ಕೂಡ ಅದನ್ನೇ ಹೇಳಿದರು. ನೋಡಿ, ಸಂಬಂಧಗಳು ಬೇರೆ, ಅದ್ರ ಜೊತೆಗೆ ಸಿನಿಮಾ ಬೇರೆ. ಅದೇನೇ ಅವ್ರ ನಡುವೆ ವೈಮನಸ್ಸಿದ್ದರೂ ಕೂಡ ತಮ್ಮ ಸ್ನೇಹಿತ ಅನ್ನುವಂಥ ಒಂದು ಕಾರಣಕ್ಕೆ ರಕ್ಷಿತಾ ಅವರು ಜೈಲಿಗೆ ಬಂದಿದ್ದರು ದರ್ಶನ್ ಅವರನ್ನು ನೋಡಲಿಕ್ಕೆ. ಪ್ರೇಮ್ ಕೂಡ ಅಷ್ಟೇ, ಎಲ್ಲ ಮುನಿಸನ್ನು ಮರೆತು ಅವರು ದರ್ಶನ್ ಅವರೊಂದಿಗಿನ ಒಂದು ಈ ಹಿಂದಿನ ಒಡನಾಟಗಳೇನಿದ್ದಾವೆ, ಈ ಹಿಂದಿನ ಒಡನಾಟಗಳು ಅವೆಲ್ಲವನ್ನು ಕೂಡ ಅವರು ಹಾಗೆ ಮುಂದುವರಿಸ್ತಾ ಇದ್ದಾರೆ. ನೋಡಿ, ದರ್ಶನ್ ಅವರ ತಾಯಿ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಇನ್ನೂ ಕೂಡ ನೋಡಲಿಕ್ಕೆ ಬಂದಿಲ್ಲ. ಬಟ್ ಸಿನಿಮಾ ರಂಗದ ಅವರ ಸ್ನೇಹಿತರು ಆಪ್ತರು ಬಂದು ದರ್ಶನ್ ಅವ್ರನ್ನ ನೋಡಿ ಹೋಗ್ತಾ ಇದ್ದಾರೆ.